ಹಿಂದಿನ ಯುಪಿಸಿಸಿ ಅಧ್ಯಕ್ಷರಾದಂತಹ ಮಾನ್ಯ ಶಿವಕುಮಾರ್ ಅವರಿಗೆ ಏಪ್ರಿಲ್ 30ರೊಳಗೆ ಇನ್ನೂ 10 ಪ್ರಯೋಗಾಲಯಗಳನ್ನು ಹೆಚ್ಚುವರಿಯಾಗಿ ಸೇರ್ಪಡೆಗೊಳಿಸಲಾಗುತ್ತದೆ. ಶೇಕಡ 91ಕ್ಕೂ ಹೆಚ್ಚು ಕುಟುಂಬಗಳಿಗೆ 2 ತಿಂಗಳ ಆಹಾರ ಧಾನ್ಯ ವಿತರಿಸಲಾಗಿದೆ. ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ವ್ಯಾಪಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಕೋವಿಡ್ ಒಟ್ಟು 400 ಕೋವಿಡ್ ಪಾಸಿಟಿವ್ ಪ್ರಕರಣ ಕಂಡು ಬಂದಿರುತ್ತೆ. ಈ ಪೈಕಿ 14 ಜನ ಕೋಲ್ಡ್ ಸ್ಟೋರೇಜ್ ಎತ್ತುವರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹೂ ತರಕಾರಿ ಇದ್ರೇನು ಕಂಟಿಜೆನ್ಸಿ ಪ್ಲಾನ್ ಕೂಡ ಸಿದ್ಧ ಆಗಿದೆ. ನಾನು ಕಟ್ಟುನಿಟ್ಟಾಗಿ ಈ ಜಾರಿಗೆ ಕೊಡಿಸ್ತಾ ಇದ್ದೇನೆ. ಆಸ್ಪತ್ರೆಗಳ ಕಂಟಿಜೆನ್ಸಿ ಪ್ಲಾನ್ ಕೂಡ ಸಿದ್ಧ ಆಗಿದೆ. ನಾನು ಮುಖ್ಯ ಕಾರ್ಯದರ್ಶಿಗಳು